ಎಸ್ ಸಾಕಷ್ಟು ಸುದ್ದಿ ಇದೆ ಸಿನಿಮಾದು ಕಿಚ ಸುದೀಪ್ಗೆ ಸಂಬಂಧಪಟ್ಟ ಸುದ್ದಿ ಕೂಡ ಇದೆ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಅದಕ್ಕೂ ಮುನ್ನ ಮೊದಲನೇ ನ್ಯೂಸು ರಾಜ್ಯ ಬಿ ಜೆ ಪಿಯಲ್ಲಿ ಯಾರು ನಾಯಕರು ವಿರೋಧ ಪಕ್ಷದ ನಾಯಕರು ಯಾರು ಆಗ್ತಾರೆ ಅನ್ನೋ ಒಂದು ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ರಾಜ್ಯ ಬಿ ಜೆ ಪಿಯಲ್ಲಿ ಸಮರ್ಥ ನಾಯಕರ ಕೊರತೆ ಎದ್ದು ಕಾಣ್ತಿರೋದು ಮತ್ತೊಮ್ಮೆ ಬಹಿರಂಗ ಆಗಿದೆ ಗೊತ್ತಾಗಿದೆ ಜಾಹೀರಾಗಿದೆ ಅಧಿವೇಶನ ಆರಂಭ ಆದರೂ ಕೂಡ ಬಿ ಜೆ ಪಿ ಇನ್ನೂ ಕೂಡ ವಿಪಕ್ಷ ನಾಯಕನ ಆಯ್ಕೆಯನ್ನು ಮಾತ್ರ ಮಾಡಿಲ್ಲ ಈ ಮೂಲಕ ಕಾಂಗ್ರೆಸ್ಗೆ ಒಂದು ರೀತಿ ಆಹಾರ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾಗೆ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರು ವಿರೋಧ ಪಕ್ಷದ ನಾಯಕನ ಆಯ್ಕೆ ವಿಚಾರವಾಗಿ ಕೇಂದ್ರದ ವೀಕ್ಷಕರನ್ನಾಗಿ ಇಬ್ಬರನ್ನ ಈಗ ರಾಜ್ಯಕ್ಕೆ ಕಳಿಸಿದರೆ ವಿನೋದ್ ತಾವೇ ಮತ್ತು ಮನ್ಸುಖ್ ಮಾಂಡವ್ಯ ಈಗ ರಾಜ್ಯಕ್ಕೆ ಬಂದು ಇಬ್ರು ನಾಯಕರು ಈಗ ಸಭೆಯನ್ನು ಮಾಡ್ತಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಇದೆ ಆ ಸಭೆಯಲ್ಲಿ ವಿನೋದ್ ತಾವೇ ಮತ್ತು ಮನ್ಸುಖ್ ಮಾಂಡವ್ಯ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅದಾದ ಮೇಲೆ ವಿಪಕ್ಷ ನಾಯಕರು ಯಾರಾಗಬೇಕು ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಹೀಗಾಗಿ ನಾಳೆ ಬಹುಶಃ ಅಂತಿಮ ಆಗಬಹುದು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಮೀಟಿಂಗ್ ಬಳಿಕ ಅಧಿಕೃತವಾಗಿ ವಿಪಕ್ಷ ನಾಯಕನ ಘೋಷಣೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಈ ನಡುವೆ ಮಾಜಿ ಸಿ ಎಂ ಯಡಿಯೂರಪ್ಪ ಕೂಡ ಈ ಬಗ್ಗೆ ಮಾತನಾಡಿದರೆ ನಾಳೆ ವಿಪಕ್ಷ ನಾಯಕನ ಆಯ್ಕೆ ಆಗುತ್ತೆ ಈಗಾಗಲೇ ವೀಕ್ಷಕರು ಬಂದವರೇ ಚರ್ಚೆ ಆಗುತ್ತೆ ಎಲ್ಲ ಗೊಂದಲಗಳಿಗೆ ಪರಿಹಾರ ಸಿಗುತ್ತೆ ಅಂತ ಯಡಿಯೂರಪ್ಪ ಅವರು ಹೇಳಿದರು ಆದರೆ ಕಾಂಗ್ರೆಸ್ನವರು ಇದೇ ವಿಚಾರವನ್ನು ಇಟ್ಕೊಂಡು ಬಿ ಜೆ ಪಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಇದ್ದಾರೆ ಕಾಂಗ್ರೆಸ್ ವಿಚಾರವಾಗಿ ಟ್ವೀಟ್ ಮಾಡಿದ್ದು ಬಿ ಜೆ ಪಿಯಲ್ಲಿ ಅರವತ್ತಾರು ಜನ ಶಾಸಕರಿದ್ದಾರೆ ವಿರೋಧ ಪಕ್ಷದ ನಾಯಕರಾಗುವಂಥ ಅರ್ಹತೆ ಯೋಗ್ಯತೆ ಒಬ್ಬ ಶಾಸಕನಿಗೂ ಇಲ್ವಾ ಇದು ಬಿ ಜೆ ಪಿಗೆ ನಾಚಿಕೆಗೇಡು ಅಂತ ಪ್ರಶ್ನೆ ಮಾಡಿದೆ ಕರ್ನಾಟಕದ ವಿಧಾನಸಭಾ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿರೋಧ ಪಕ್ಷ ನಾಯಕ ಇಲ್ದೇ ಅಧಿವೇಶನ ಶುರುವಾಗಿದೆ ಬಿ ಜೆ ಪಿ ಅಧಿಕಾರದಲ್ಲಿದ್ದರೂ ಪ್ರಜಾಪ್ರಭುತ್ವದ ವಿರೋಧಿ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಪ್ರಜಾಪ್ರಭುತ್ವವನ್ನು ಗೌರವಿಸಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ ಇನ್ನು ಸಿದ್ದರಾಮಯ್ಯ ಮಾತನಾಡಿದ್ದು ಸಿ ಎಂ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕನನ್ನು ಇನ್ನೂ ಆಯ್ಕೆ ಮಾಡಿದಿರೋದಕ್ಕೆ ಬಿ ಜೆ ಪಿಯಲ್ಲಿ ಗುಂಪುಗಾರಿಕೆ ಗೊಂದಲ ಇರೋದು ಅನ್ನೋದು ಗೊತ್ತಾಗುತ್ತೆ ಅದೊಂದು ಬಿ ಜೆ ಪಿ ಅತ್ಯಂತ ಅಶಿಸ್ತಿನ ರಾಜಕೀಯ ಪಕ್ಷ ಅಂತ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಬೇಕಾದ್ರೆ ಇದೆಲ್ಲವನ್ನು ನೋಡ್ತಾ ಇದ್ದಾರೆ ಡೆವಲಪ್ಮೆಂಟ್ಸು ಬಿ ಜೆ ಪಿ ನಾಯಕರಿಗೆ ಯಾಕೆ ಇಷ್ಟು ದಿನ ತಗೊಂಡ್ರೆ ಗೊತ್ತಿಲ್ಲ ಐವತ್ತು ದಿನ ಆಯಿತು ರಾಜ್ಯದಲ್ಲಿ ರಿಸಲ್ಟ್ ಬಂದು ಮೇ ಹದಿಮೂರನೇ ತಾರೀಕು ರಿಸಲ್ಟ್ ಬಂತು ಇವತ್ತು ಜುಲೈ ಮೂರನೇ ತಾರೀಕು ಇನ್ನು ಹತ್ತು ದಿನ ಆದರೆ ಎರಡು ತಿಂಗಳು ಮುಗಿದಾಯ್ತು ಸೊ ಆದರೂ ಕೂಡ ಬಿ ಜೆ ಪಿ ಇದುವರೆಗೂ ಕೂಡ ವಿಪಕ್ಷದ ನಾಯಕನ ಆಯ್ಕೆ ಮಾಡಲಿಲ್ಲ ಇಷ್ಟೊಂದು ನಿಸ್ತೇಜ ಆಗಿದೆಯಾ ಬಿ ಜೆ ಪಿಲಿ ನಾಯಕರೇ ಇಲ್ಲವೋ ಆಗಿದ್ರೆ ಅರವತ್ತಾರು ಜನ ಗೆದ್ದಿದ್ದಾರೆ ಈ ಅರವತ್ತಾರು ಜನ ಗೆದ್ದಂತಹ ನಾಯಕರಲ್ಲಿ ವಿಪಕ್ಷ ನಾಯಕ ಆಗುವಂಥ ಯೋಗ್ಯತೆ ಅರ್ಹತೆ ಯಾರಿಗೂ ಇಲ್ವಾ ಇಷ್ಟೊಂದು ಚರ್ಚೆ ಆಗಬೇಕಾ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡ್ತಾರಲ್ಲ ಆ ಥರ ಯುದ್ಧ ಶುರುವಾಗ್ಬಿಟ್ಟಿದೆ ಈಗಾಗಲೇ ಅಧಿವೇಶನ ಶುರುವಾಗಿ ಒಂದಿನ ಮುಗ್ದೇ ಹೋಯಿತು ಆದರೂ ವಿಪಕ್ಷ ನಾಯಕ ನಾಯಕನ ಆಯ್ಕೆ ಆಗಿಲ್ಲ ಏನು ಗೊಂದಲ ಬಿ ಜೆ ಪಿ ನಾಯಕರಿಗೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ ಒಟ್ಟಿನಲ್ಲಿ ಬಿ ಜೆ ಪಿ ಒಡೆದ ಮನೆ ಆಗಿದೆ ಗೊಂದಲದ ಗೂಡಾಗಿದೆ ಬಣರಾಜಕಾರಣ ಜಾತಿ ರಾಜಕಾರಣ ಆರ್ ಎಸ್ ಎಸ್ ವರ್ಸಸ್ ಬಿ ಜೆ ಪಿ ಯಡಿಯೂರಪ್ಪ ವರ್ಸಸ್ ಆರ್ ಎಸ್ ಎಸ್ ಯಡಿಯೂರಪ್ಪ ವರ್ಸಸ್ ಬಿ ಜೆ ಪಿ ಹೀಗೆ ಅಂತೆ ಕಂತೆಗಳ ಚರ್ಚೆ ಜೊತೆಗೆ ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಈಗಲೂ ಕೂಡ ವಿಪಕ್ಷ ನಾಯಕನ ಆಯ್ಕೆ ಆಗಿಲ್ಲ ಅನ್ನೋದೇ ಬೇಸರ ನಿಜಕ್ಕೂ ಕೂಡ ಬಿ ಜೆ ಪಿ ನಾಯಕರು ವಿಶ್ವದಲ್ಲಿ ದೊಡ್ಡ ಪಕ್ಷ ನಮ್ಮದು ಶಿಸ್ತಿನ ಪಕ್ಷ ನಮ್ಮದು ಸ್ಟ್ರಾಂಗ್ ಹೈಕಮಾಂಡ್ ಇದೆ ಮೋದಿ ಇರ್ತಕ್ಕಂಥ ಪಕ್ಷ ಅಮಿತ್ ಶಾ ಇರ್ತಕ್ಕಂಥ ಪಕ್ಷ ಹಾಗೆ ಹೀಗೆ ಎಲ್ಲವೂ ಹೇಳ್ತಾರೆ ಬಿ ಜೆ ಪಿ ನಾಯಕರ ಮಾತಿಗೆ ವಾಪಸ್ಸು ತಿರುಗೇತ್ಕೊಡೋಕ್ಕೆ ಕೊಡೋಕ್ಕೆ ಆಗೋಲ್ಲ ಅಷ್ಟು ಮಾತಾಡ್ತಾರೆ ಆದರೆ ಒಬ್ಬ ವಿಪಕ್ಷ ನಾಯಕನ ಆಯ್ಕೆ ಮಾಡುವಂಥ ಸಾಮರ್ಥ್ಯ ಬಿ ಜೆ ಪಿ ನಾಯಕರಿಗೆ ಇನ್ನೂ ಇಲ್ಲ ಅನ್ನೋದೇ ಒಂದು ದುರಂತ ನೋಡೋಣ ನಾಳೆ ಏನಾದರೂ ಆಯ್ಕೆ ಮಾಡ್ತಾರಾ ಅಂತ